हाय फ्रेंड्स नमस्कार एल्लरिगू वेलकम बैक टू माय चैनल इवती नान वीडियो बंद होमेड स्किन केर नहीं अंदकोबू एस्टु स्किन केर तोरस्ती हाको यीड़ो अर्थने आगोद नूरार स्किन केर स्किन एफेक्ट आगबू कूड़ा हाकोद्रा भय आगते मनसू कूड़ा नूरे क्वेश्चन इतवे फ्रेंड्स ही नोड़ी नम आरोग्य के खाली अोद्रे आरोग्य चेना इलावर अद्र जो वेजिटेबल फ्रूट्स तरह बेरे तरद रीतल ना अड़े मू ऊटमे ते नम आरोग्य चेना कूड़ा नम स्किन केर्गू कूड़ा ना बेरे बेरे ईटम्स यूज मी अदरलू कूड़ा आर्गानिक नम मनल वस्तु ना स्किन केर मोड़ोद्रे ये रीति सैड एफेक्ट आगोद बल्कि नम स्किन इन कूड़ा तुम चलते मत साफ्ट आगेबू मत मुदे बं पिंपल्स तड़गटदीरबू हिंदे पिंपल्स होगलाड़े आगेबू मत ड्राई स्किन आयिल स्किन एलू कूड़ा मत तुम डल स्किन मत तुम कपी इूड़ा ना मनल इंग्रीडियंट यूज मी ना आव स्किन केर मोद्रा नम स्किन यदे रीति सैड एफेक्ट आगोद बल्कि नम स्किन तुम चेन नोड़ी हंगंतुटी नानु आरोग्यवां ऊटमुंत आरोग्य अंतर रगी मुद्दे अ पल्य फ्रूट्स इलाे नान पिज्जा बर्गर इन तीन अंतर नम स्किनू कूड़ा ना आदू कूड़ा वरगे मेडिकल प्रोडक्ट अदान तुम कमी यूज फ्रेंड्स इतचगे मनल तैयारे नमी दुड प्रॉब्लम तुम कष्ट वरगड़ खरीदी मंदबिड़ती हाँबिड़ती अद्त तक ग्लो को नमगू स्वल्प ऐज आयता आयता अब तुम प्रॉब्लम क्रियेट मुखदे सुबू इला सड़न पिंपल बरदी इला तुम कप कप आगदीरबू बंगू रीति बेरे बेरे रीतल स्किन प्रॉब्लम को चांसस् ಈಗ ನೋಡಿ ಪಿಜ್ಜಾ ಬರ್ಗರು ಯಾವ ಯಾವಾಗಲೂ ಒಂದೊಂದು ಸಲ ತಿನ್ನಲಿಕ್ಕೆ ಎಷ್ಟು ಇಷ್ಟನೋ ಅದು ಯಾವಾಗಲೂ ತಿನ್ನಕೋದ್ರೆ ನೋಡಿ ಹೇಗೆ ಆರೋಗ್ಯ ಹಾಳಾಗುತ್ತೆ ಅದು ಎಲ್ಲರಿಗೂ ಕೂಡ ಗೊತ್ತು ಜಂಕ್ ಫುಡ್ ಅಂತ ಹಾಗೆ ನಮ್ಮ ಸ್ಕಿನ್ ಕೇರ್ಗೂ ಕೂಡ ಯಾವ ಯಾವಾಗಲಾದರೂ ಒಂದೊಂದು ಸಲ ನಾವು ಮೆಡಿಕಲ್ ಪ್ರಾಡಕ್ಟ್ ಗಳನ್ನು ಹಾಕಬಹುದು ಹಾಗ ಅನ್ಬಿಟ್ಟು ಯಾವಾಗಲೂ ಕೂಡ ಅದು ಹಾಕಕದ್ದು ಅಷ್ಟು ಸೂಕ್ತ ಅಲ್ಲ ಅಂತ ನನ್ನ ಪರ್ಸನಲ್ ಒಪಿನಿಯನ್ ಫ್ರೆಂಡ್ಸ್ ನಾನು ಇಲ್ಲಿ ಒಂದು ಕಾಲ್ ಚಮಚದಷ್ಟು काफ़ी पौडर ना तगोंडी नेस काफ़ी पौडर नहीं बेकार बदलिए ब्रू बेदू सह तकबूद अदे नेंटल इंस्टेंट काफ़ी पौडर बे नोन काफ़ी पौडर हालोगे हाकि बेस आ रीति काफ़ी पौडर तकबे जो नानू काल टी स्पून अक्की हसिटन तकनी इवेरू कूड़ा चेना मिक्स ಮಿಕ್ಸ್ ಮಾಡ್ಕೊಂಡಿದ ಆದ್ಮೇಲೆ ಇದೀನಿ ಫ್ರೆಂಡ್ಸ್ ಸೀಸನಿಗೆ ತಕ್ಕ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಕಾಫಿ ಪೌಡರ್ ಮತ್ತೆ ಅಕ್ಕಿ ಹಸಿಟ್ ಮಾತ್ರ ಬೇಕೇ ಬೇಕು ಇದಕ್ಕೆ ಏನು ನೀವು ಮಿಕ್ಸ್ ಮಾಡ್ತಿರೋ ನಿಮ್ಮ ಸ್ಕಿನ್ ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಮದು ಏನಾದರೂ ಕೂಡ ತುಂಬಾನೇ ಡ್ರೈ ಸ್ಕಿನ್ ಇದೆ ಅಂತ ಅಂದ್ರೆ ಹಾಲು ಮೊಸರು ಮತ್ತೆ ಕೆನೆ ಇದನ್ನ ಯೂಸ್ ಮಾಡಬಹುದು ಇಲ್ಲ ನಿಮ್ಮದು ಆಯಿಲ್ ಸ್ಕಿನ್ ಅಂತ ಅಂದ್ರೆ ರೋಸ್ ವಾಟರ್ ಮತ್ತೆ ನಿಂಬೆ ಹಣ್ಣಿನ ರಸ ಇದನ್ನ ಯೂಸ್ ಮಾಡಬಹುದು ನಾನು ಇಲ್ಲಿ ರೋಸ್ ವಾಟರ್ ನ ಯೂಸ್ ಮಾಡ್ತಾ ಇದೀನಿ ನಾನು ಮೊದಲೇ ಹೇಳಿದೆ ಸೀಸನ್ ಗೆ ತಕ್ಕಾಗೂ ಕೂಡ ನೀವು ಮಿಕ್ಸ್ ಮಾಡ್ಕೋಬೇಕು ಏನು ನೀವು ಲಿಕ್ವಿಡ್ ನ ಮಿಕ್ಸ್ ಮಾಡ್ತಿರೋ ಅದನ್ನ ಅಂತ ಸೀಸನ್ ಗೆ ತಕ್ಕಾಗಿ ಅಂತಂದ್ರೆ ಈಗ ನೋಡಿ ಬೇಸಿಗೆ ಕಾಲದಲ್ಲಿ ನಮ್ಮ ಸ್ಕಿನ್ ತುಂಬಾನೇ ಡ್ರೈ ಡ್ರೈ ಅಂತ ಅನ್ನಿಸ್ತಾ ಇರುತ್ತೆ ಆವಾಗ ನಾವು ಹಾಲಿನ ಕೆನೆ ಮತ್ತೆ ಹಾಲು ಮೊಸರುನೆಲ್ಲ ಯೂಸ್ ಮಾಡಬಹುದು ಈಗ ನೋಡಿ ಚಳಿಗಾಲದಲ್ಲೂ ಕೂಡ ತುಂಬಾನೇ ಒಡಿತಾ ಇರುತ್ತೆ ಸ್ಕಿನ್ ಆಗಲೂ ಕೂಡ ಹಾಲಿನ ಕೆನೆ ಅತರದೆಲ್ಲ ಮಿಕ್ಸ್ ಮಾಡಬಹುದು ಈಗ ಮಳೆಗಾಲ ಬಂತು ಅಂದಾಗ ಸ್ವಲ್ಪ ನಾರ್ಮಲ್ ಆಗಿರುತ್ತೆ ಸ್ಕಿನ್ ಆವಾಗ ನಾವು ಹೀಗೆ ರೋಸ್ ವಾಟರ್ ಮತ್ತೆ ಇನ್ನ ನಿಂಬೆಹಣ್ಣಿನ ರಸ ಯೂಸ್ ಮಾಡ್ಕೊಂಡಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಗಂಟ ಮಾಡ್ಕೊಳ್ಳಕ್ಕೆ ಹೋಗಲೇಬೇಡಿ ಆದಷ್ಟು ಕೂಡ ಕಾಫಿ ಪೌಡರ್ ಫ್ರೆಶ್ ಆಗಿರುವಂತದ್ದೇ ಕಾಫಿ ಪೌಡರ್ ತಗೊಳ್ಳಿ ಒಂದೊಂದು ಸಲ ಹೇಗಾಗುತ್ತೆ ಅಂದ್ರೆ ಕಾಫಿ ಪೌಡರ್ ಒಂದತರ ಅಂದ್ರೆ ಗಮ್ ಗಮ್ ಆದಂಗ ಆಗಿಬಿಡುತ್ತೆ ಆ ತರ ಕಾಫಿ ಪೌಡರ್ ನ ತಗೊಳ್ಳಕ್ಕೆ ಹೋಗಬೇಡಿ ಉಡಿ ಉಡಿ ಆಗಿರುತ್ತಲ್ಲ ಆ ಪ್ಯಾಕೆಟ್ ನ ಯೂಸ್ ಮಾಡಿ ಬನ್ನಿ ಇದನ್ನ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ನನ್ನ ಮುಖ ಎಲ್ಲಾ ಸಹ ನೀಟಾಗಿ ತೊಳ್ಕೊಂಡು ಬಂದಿದ್ದೀನಿ ಇದೊಂದೇ ಅಂತಲ್ಲ ನೀವು ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡಬೇಕಾದರೂ ಕೂಡ ಮುಖನ ಚೆನ್ನಾಗಿ ತೊಳ್ಕೊಂಡು ಅಪ್ಲೈ ಮಾಡಿ ಏಕೆಂದ್ರೆ
ನಾವು ಪ್ರಾಡಕ್ಟ್ ಯಾವ್ದು ಯೂಸ್ ಮಾಡ್ತೀವಿ ಅದರಿಂದ ನಮಗೆ ಆ ಡ್ಯಾಮೇಜ್ ಎಲ್ಲ ಆಗೋದಿಲ್ಲ ಅದು ಲಿಪ್ಸ್ಟಿಕ್ ಕ್ರೀಮ್ಸ್ ಗಳೆಲ್ಲ ಇರುತ್ತಲ್ಲ ಅದರ ಮೇಲೆ ಹಚ್ಚೋದ್ರಿಂದಲೇ ನಮ್ಮ ಮುಖಕ್ಕೆ ಡ್ಯಾಮೇಜ್ ಆಗುವಂತದ್ದು ನೋಡಿ ನಾನು ಕೈನಲ್ಲಿ ಹಚ್ಚತೀನಿ ನೀವು ಬೇಕಾದ್ರೆ ಬ್ರಷ್ ಬೇಕಾದ್ರೆ ಬ್ರಷ್ ಯೂಸ್ ಮಾಡ್ಕೋಬಹುದು ಇದು ಮುಖಕ್ಕೆ ಮಾತ್ರ ಅಲ್ಲ ಕುತ್ತಿಗೆ ಭಾಗ ಕೈ ಕಾಲು ಎಲ್ಲಿ ನಿಮಗೆ ಕಪ್ಪಾಗಿದೆಯಲ್ಲ ಆ ಜಾಗಕ್ಕೆಲ್ಲ ಹಚ್ಚಬಹುದು ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ ಅಂತಲೂ ಕೂಡ ಹೇಳಬಹುದು ನಾನು ಮೊದಲೇ ಹೇಳಿದ ರೀತಿ ಆದಷ್ಟು ಕೂಡ ನಾವು ಹೊರಗಡೆ ಖರೀದಿ ಮಾಡೋದಕ್ಕಿಂತ ನಮ್ಮ ಮನೆಯಲ್ಲೇ ಇರುವಂತ ವಸ್ತುಗಳು ಈ ಟೊಮೆಟೊ ಸ್ಕ್ರಬ್ ಕ್ಯಾರೆಟ್ ಬೀಟ್ರೂಟ್ ಸ್ಕ್ರಬ್ ಕಾಫಿ ಪೌಡರ್ ಅಲ್ವೇರಾ ಇದು ಇದರಲ್ಲಿ ನಾನು ರೋಸ್ ವಾಟರ್ ಹಾಕಿದಿನಲ್ಲ ಹಾಗಾಗಿ ಕಣ್ಣತ್ರ ಎಲ್ಲ ಹಾಕ್ತಾ ಇದೀನಿ ನಿಂಬೆಹಣ್ಣು ಹಾಕಿದ್ರೆ ಸ್ವಲ್ಪ ಕಣ್ಣತ್ರ ಹಾಕಬೇಕಾದ್ರೆ ಸ್ವಲ್ಪ ನೋಡಿ ಹಾಕಿ ಅದು ಇಲ್ಲಾಂದ್ರೆ ಉರಿ ಕಾಣಿಸ್ಕೊಳ್ಳುತ್ತೆ ನೋಡಿ ನನ್ನ ಮುಖಕ್ಕೆಲ್ಲ ಹಾಕೊಂಡಿದ ಆಗಿದೆ ಒಂದು 10 ನಿಮಿಷ ಇಲ್ಲಾಂದ್ರೆ ಒಂದು ಕಾಲ ಗಂಟೆ ಇದನ್ನ ಹಾಗೇನೇ ಒಣಗಕ್ಕೆ ಬಿಡೋಣ 10 ನಿಮಿಷದ ಮೇಲೆ ಆಗಿದೆ ಚೆನ್ನಾಗಿ ಒಣಕೊಂಡಿದೆ ಜಾಸ್ತಿನೂ ಕೂಡ ಒಣಗಲಿಕ್ಕೆ ಬಿಡಬೇಡಿ ಏಕೆಂದ್ರೆ ಅಂಟಿಕೊಂಡಂಗಾದ್ರೆ ನಮ್ಮ ಮುಖನ ಉಜ್ಜಿ ತೊಳಿಬೇಕಾಗುತ್ತೆ ಹಾಗಾಗಿ ಸ್ಕಿನ್ ಗೂ ಕೂಡ ಡ್ಯಾಮೇಜ್ ಆಗೋ ಚಾನ್ಸ್ ಇದೆ ನೋಡಿ ನಾನು ಮುಖ ತೊಳ್ಕೊಂಡು ಬಂದಿದ್ದೀನಿ ಈ ನೋಡ್ತಾ ಇರಬಹುದು ಎಷ್ಟು ಗ್ಲೋ ಕಾಣಿಸ್ತಾ ಇದೆ ಅಂತ ಮುಖ ಆವಾಗಲೂ ಇವಾಗಲೂ ಕೂಡ ನಿಮಗೆ ವ್ಯತ್ಯಾಸ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಮತ್ತೆ ನನ್ನ ಚಾನೆಲ್ ಓಪನ್ ಆಗಿ ತೊಟ್ಟಿಂದ ತುಂಬಾ ಈ ತರ ವಿಡಿಯೋಸ್ ಗಳನ್ನು ಹಾಕಿದ್ದೀನಿ ಮತ್ತೆ ನೀವು ಒಂದು ವರ್ಷದಿಂದಲೂ ಕೂಡ ನನ್ನನ್ನು ನೋಡ್ಕೊಂಡು ಬರ್ತಿದ್ದೀರಿ ಯಾವುದೇ ರೀತಿ ಪಿಂಪಲ್ ಆಗಿರಬಹುದು ಮತ್ತೆ ಒಂದು ಡ್ಯಾಮೇಜ್ ಆಗಿರಬಹುದು ಏನೇ ರೀತಿನಲ್ಲೂ ಕೂಡ ನನ್ನ ಮುಖದಲ್ಲಿ ನಿಮ್ಮ ನೋಡಲಿಕ್ಕೆ ಸಿಗ್ತಾ ಇಲ್ಲ ನೀವೇ ಬೇಕಾದ್ರೆ ಯೋಚನೆ ಮಾಡಿ ಮತ್ತೆ ನಾನು ಯಾವುದೇ ರೀತಿ ಹೊರಗಡೆ ಪ್ರಾಡಕ್ಟ್ ಗಳನ್ನು ಕೂಡ ಹಾಕಿ ನಿಮ್ಮಗಳ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಶೇರ್ ಮಾಡ್ಕೊಂಡಿರೋದು ಅಂತಲ್ಲ ನಾನು ಹಾಕೋದು ಕೂಡ ಇಲ್ಲ ನಾನು ಹೀಗೇನೆ ಮನೆಯಲ್ಲೇ ಸಿಗುವಂತ ಪ್ರಾಡಕ್ಟ್ ಗಳಿಂದಲೇ ಕೂಡ ನಾನು ಸ್ಕಿನ್ ಕೇರ್ ನ ಮಾಡ್ಕೊಳ್ಳುವಂತದ್ದು ಸ್ಕ್ರಬ್ ಇರಬಹುದು ಮತ್ತೆ ಫೇಸ್ ಪ್ಯಾಕ್ ಇರಬಹುದು ಯಾವುದೇ ಇದ್ರೂ ಕೂಡ ನಾನು ಮನೆಯಲ್ಲೇ ಸಿಗುವಂತದ್ದೇ ನಾನು ಮಾಡುವಂತದ್ದು ಬೇಕಾದ್ರೆ ನೀವೇ ನೋಡಿ ಒಂದು ವರ್ಷ ಆಯ್ತಲ್ವರ ನನ್ನ ಚಾನೆಲ್ ಚಾಲು ಮಾಡಿ ಅಂದ್ರೆ ಹಳೆ ಚಾನೆಲ್ ನ ಅವಾಗ್ಲಿಂದಲೂ ಕೂಡ ನೀವು ನನ್ನನ್ನು ನೋಡ್ತಲೇ ಇದ್ರಿ ಕೆಲವೊಬ್ಬರು ವ್ಯೂವರ್ಸ್ ಗಳು ಬೇಕಾದ್ರೆ ನೀವೇ ನೋಡಿ ಯಾವುದೇ ರೀತಿ ಪಿಂಪಲ್ಸ್ ಬಂದಿದ್ರು ಕೂಡ ಅದರ ಕಲೆ ಇರಬೇಕಲ್ವರ ಮತ್ತೆ ಇಷ್ಟೆಲ್ಲ ನಾನು ಯೂಸ್ ಮಾಡ್ತೀನಿ ಅಂದಮೇಲೆ ನನ್ನ ಫೇಸ್ ಗೆನೆ ಏನಾದರೂ ಆಗಬೇಕಾಗಿತ್ತು ತಾನೇ ನಾನು ನಿಜ ಹೇಳ್ತೀನಿ ಮನೆಯಲ್ಲಿರುವಂತ ವೆಜಿಟೇಬಲ್ ಫ್ರೂಟ್ಸ್ ಮತ್ತೆ ಇದು ಅಲ್ವೇರಾ ಹೀಗೆ ಗಿಡಗಳಲ್ಲಿ ಸಿಗುತ್ತಲ್ಲ ಎಲೆಗಳು ಅದರಿಂದ ನಾವು ಫೇಸ್ ಪ್ಯಾಕ್ ಫೇಸ್ ಸ್ಕ್ರಬ್ ಮಾಡೋದ್ರಿಂದ ಯಾವ ರೀತಿನೂ ಕೂಡ ಸೈಡ್ ಎಫೆಕ್ಟ್ ಆಗೋದಿಲ್ಲ ಬಲ್ಕಿ ನಮಗೆ ಒಳ್ಳೆ ಗ್ಲೋ ಬರುತ್ತೆ ಸ್ಕಿನ್ನಿಗೆ ಇನ್ನು ಕಡಲೆ ಇಟ್ಟು ಅಕ್ಕಿ ಇಟ್ಟು ರಾಗಿ ಇಟ್ಟು ಇದರಿಂದಲೂ ಕೂಡ ನಾವು ಮುಖ ತೊಳಿಬೋದು ಫೇಸ್ ಪ್ಯಾಕ್ ಮಾಡ್ಕೊಂಡು ಹಾಕೋಬೋದು ತುಂಬಾ ಇದೆ ನಾನು ಹೇಳಿದ್ದು ಕೆಲವೊಂದು ಒಂದು ರಾಗಿಗಳಷ್ಟು ಮಾತ್ರ ನಾನು ಹೇಳಿದ್ದು ಸಾಗರದಷ್ಟಿದೆ ನಮ್ಮ ಮನೆಗಳಲ್ಲೇ ನಾವು ಮಾಡ್ಕೋಬೇಕು ಅಂತಂದ್ರೆ ನೀವೇ ನೋಡಿದ್ರಲ್ಲ ನೀವು ಕೂಡ ಟ್ರೈ ಮಾಡಿ ಯಾವ ರೀತಿನೂ ಕೂಡ ಮೊಡವೆಗಳಾಗಿರ್ಬೋದು ಗುಳ್ಳೆಗಳು ಪಿಂಪಲ್ಸ್ ಏನು ಕೂಡ ಬರಲ್ಲ ಈ ರೀತಿ ನೀವು ಆಗಾಗ ಅಟ್ಲೀಸ್ಟ್ ವಾರಕ್ಕೊಂದ್ಸಲನಾದ್ರೂ ಕೂಡ ಮಾಡ್ತಾ ಇರಿ ನಮ್ಗೆ ಯಾವುದೇ ದೊಡ್ಡ ದೊಡ್ಡ ಪಾರ್ಲರ್ಗೆ ಹೋಗಿ 100 ರೂಪಾಯಿ ಖರ್ಚು ಮಾಡೋ ಅವಶ್ಯಕತೆ ಬರೋದಿಲ್ಲ ನಮ್ಮ ಮನೆಯಲ್ಲೇ ಕೂಡ ನಮ್ಮ ಸ್ಕಿನ್ ಕೇರ್ನ ಈಸಿಯಾಗಿ ನಾವು ಮಾಡ್ಕೋಬೋದು ಆ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ವಿಡಿಯೋ ನೋಡೋರಿಗೆಲ್ಲ ನನ್ನ ಧನ್ಯವಾದಗಳು ಮತ್ತೆ ಇನ್ನು ಹಳೆ ವಿಡಿಯೋಗಳನ್ನು ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಬಾಕ್ಸ್ನಲ್ಲಿ ಇಟ್ಟಿರ್ತೀನಿ ಹೋಗಿ ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು